ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆಯುತ್ತಿರುವ ಎಲ್ಲ ವಯಸ್ಸಾದ ಅಜ್ಜ ಅಜ್ಜಿಯರಿಗೆ ಹಾಗೂ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸೇರಿದಂತೆ ಎಲ್ಲ ಪಿಂಚಣಿದಾರರಿಗೆ ಇದೇ ಮೊದಲ ಅಕ್ಟೋಬರ್ 1 ರಿಂದ ಹೊಸ ನಿಯಮ ಜಾರಿಗೆ ಬರಲಾಗುತ್ತಿದ್ದು ಕೇಂದ್ರ ಸರ್ಕಾರದಿಂದ ಪಿಂಚಣಿ ನಿಯಮದಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಲಾಗಿದೆ ಪ್ರತಿಯೊಬ್ಬ ಪಿಂಚಣಿದಾರರು ಈಗ ಬದಲಾಗುತ್ತಿರುವ ಹೊಸ ನಿಯಮಗಳನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ತಪ್ಪದೇ ಕೊನೆಯವರೆಗೂ ನೋಡಿ ರಾಷ್ಟ್ರೀಯ ಪಿಂಚಣಿ ನಿಯಮದಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಲಾಗಿದ್ದು ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆಯುತ್ತಿರುವವರು ಹಾಗೂ ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆಯಲು ಹೊಸ ಅರ್ಜಿಗಳನ್ನು ಸಲ್ಲಿಸಲು ಬಯಸುತ್ತಿರುವವರು ಅಂದ್ರೆ ಹೊಸ ಅರ್ಜಿಯನ್ನು ಹಾಕಲು ಮುಂದಾಗುತ್ತಿರುವವರು ಮತ್ತು ಹಣ ಬಂದು ಈಗ ಬರುವುದು ನಿಂತಿರುವುದು ಈ ವಿಡಿಯೋವನ್ನು ಈಗಲೇ ಕೊನೆಯವರೆಗೂ ನೋಡಿ ಹಾಗೂ ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆಯುತ್ತಿರುವ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಈ ವಿಷಯವನ್ನು ತಿಳಿಸಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನೋಡೋಣ ಪಿಂಚಣಿದಾರರು ನಿವೃತ್ತಿಯ ಸಮಯದಲ್ಲಿ ಎಸ್ಪಿಎಸ್ ಆದಾಯದಿಂದ ವರ್ಷಾನುವನ್ನ ಖರೀದಿಸಲು ಯಾವುದೇ ಪ್ರತ್ಯೇಕ ಫಾರ್ಮ್ ಅನ್ನು ಭರ್ತಿ ಮಾಡಬೇಕಾಗಿಲ್ಲ ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಈ ಅಗತ್ಯವನ್ನು ಸಡಿಲಿಸಿದೆ ಮತ್ತು ಪಾಲಿಸಿದಾರರ ಹಿತಾಸಕ್ತಿಗಳ ರಕ್ಷಣೆಗಾಗಿ ವಿಮಾ ಉದ್ಯಮದಲ್ಲಿ ಸುಲಭವಾಗಿ ವ್ಯವಹಾರ ಮಾಡುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದೆ ಹಿರಿಯ ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸಲು ರಾಷ್ಟ್ರೀಯ ಪಿಂಚಣಿ ಯೋಜನೆ ಆದಾಯದಿಂದ ತಕ್ಷಣ ಶಾಸನ ಉತ್ಪನ್ನಗಳನ್ನು ತೆಗೆದುಕೊಳ್ಳಲು ಪ್ರತ್ಯೇಕ ಪ್ರಸ್ತಾವನೆ ನಮೂನೆಯಲ್ಲಿ ಸಲ್ಲಿಸುವ ಅಗತ್ಯವಿದೆ ಐಆರ್ಡಿಎಐ ಸಡಿಲಿಸಿದೆ ಎಂದು ಐಆರ್ಡಿಎಐ ಸುತ್ತೋಲೆಯಲ್ಲಿ ತಿಳಿಸಿದೆ ಪ್ರಸ್ತುತ ಎನ್ಪಿಎಸ್ ನಿವೃತ್ತ ಪಿಎಫ್ಆರ್ಡಿಎಗೆ ನಿಗಮ ನಮೂನೆ ಮತ್ತು ನಿವೃತ್ತಿಯ ಸಮಯದಲ್ಲಿ ವಿಮೆದಾರರಿಗೆ ಪ್ರಸ್ತಾವನೆ ನಮೂನೆಯಲ್ಲಿ ಸಲ್ಲಿಸಬೇಕಿದೆ ಬಯೋಮೆಟ್ರಿಕ್ ಸಕ್ರಿಯಗೊಳಿಸಿದ ಡಿಜಿಟಲ್ ಸೇವೆಯ ಮೇಲೆ ಸರ್ಕಾರದ ಉಪಕ್ರಮವಾದ ಜೀವನ್ ಪ್ರಮಾಣ್ನಂತಹ ಜೀವನ್ ಪ್ರಮಾಣ್ ಪತ್ರದ ಪರಿಶೀಲನೆಗಾಗಿ ಆಧಾರ್ ಆಧಾರಿತ ದೃಢೀಕರಣವನ್ನು ಅಳವಡಿಸಿಕೊಳ್ಳುವಂತೆ ವಿಮಾ ನಿಯಂತ್ರಕರು ವಿಮೆದಾರರಿಗೆ ಕೇಳಿದ್ದಾರೆ